नमस्कार, गुड मॉर्निंग, नानु हरीश नागराजु। ड्रग्स दंधे बगे समग्र माहितियन्न गृह सचिवरिगे डीसीपी संदीप पाटील अवरु कोट्टिद्दारे। केलवे होत्तिन मुंचे नडेदंत बेळवणिगे इदु। आ भेटिय बळिक बसवराज बोम्मई मान्य गृह सचिवरु कूड हेळिके कोट्टिद्दारे। ई क्षण नोड्ता इद्दीरा ब्रेकिंग न्यूस। ಸತತವಾಗಿ ಡ್ರಗ್ಸ್ ಜಾಲದ ಮೇಲೆ ರೇಡ್ ಆಗ್ತಾ ಇದೆ। ಬಂಧಿತರಿಂದ ಮಹತ್ವದ ಮಾಹಿತಿಯನ್ನು ಪಡ್ಕೊತಾ ಇದೀವಿ, ಸುಳಿವು ಕೂಡ ಸಿಗ್ತಾ ಇದೆ। ಟೆಕ್ನಾಲಜಿನ ಉಪಯೋಗಿಸ್ತಾ ಇದೀವಿ, ಆ ಮೂಲಕ ಸಪ್ಲೈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದೀವಿ। ಕೆಲ ನಟರು ಭಾಗಿಯಾಗಿದ್ದಾರೆ ಎಂಬ ಮಾಹಿತಿ ಇದೆ। ಐ ರಿಪೀಟ್, ಕೆಲ ನಟರು ಭಾಗಿಯಾಗಿದ್ದಾರೆ ಎಂಬ ಮಾಹಿತಿ ಇದೆ। ಸ್ವಯಂ ಹೇಳಿಕೆಯನ್ನು ಕೊಟ್ಟವರು ಮಹತ್ವದ ಸುಳಿವನ್ನು ಕೊಟ್ಟಿದ್ದಾರೆ। ಎಲ್ಲಾ ಸ್ಟೇಷನ್ ವ್ಯಾಪ್ತಿಯಲ್ಲಿ ಜಾಗೃತರಾಗಿರೋ ಹಾಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತಿದ್ದಾರೆ ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು। ಬ್ರೇಕಿಂಗ್ ನ್ಯೂಸ್। ಈ ಕ್ಷಣ ನೋಡುತ್ತಿರುವಂತಹ ಬೆಳವಣಿಗೆ, ಕೆಲವೇ ಹೊತ್ತಿನ ಮುಂಚೆ ಅಪರಾಧ ವಿಭಾಗದ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಅವರು ಗೃಹ ಸಚಿವರನ್ನ ಭೇಟಿ ಮಾಡಿದ್ರು। ಇದುವರೆಗೆ ನಡೆದಂತಹ ಎಲ್ಲ ಬೆಳವಣಿಗೆ ಅದು ಒಂದು ಕಡೆ ರಾಹುಲ್ ನ ಇನ್ಕ್ವೈರಿಗೊಳಪಡಿಸಿದ್ದು, ರವಿಶಂಕರ್ ಅದರ ಹಿಂದೆ ಬೇರೆ ಬೇರೆ ಮಾಹಿತಿಗಳು ಕೊಟ್ಟಂತಾ ಸುಳ್ಳು ಎಲ್ಲವನ್ನೂ ಕೂಡ ಬಸವರಾಜ ಬೊಮ್ಮಾಯಿ ಅವರಿಗೆ ಬ್ರೀಫ್ ಮಾಡಿದ್ದಾರೆ। ಇದೀಗ ಬಸವರಾಜ ಬೊಮ್ಮಾಯಿ ಅವರು ಬ್ರೀಫ್ ಮಾಡುತ್ತಿದ್ದಾರೆ, ಹೇಳಿಕೆಯನ್ನ ಕೊಡುತ್ತಿದ್ದಾರೆ। ಮತ್ತಷ್ಟು ಮಾಹಿತಿ ಪೊಲಿಟಿಕಲ್ ಬ್ಯೂರೋ ಇಂದ ಪೊಲಿಟಿಕಲ್ ಚೀಫ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್। ಚಿದಾನಂದ ಪಟೇಲ್ ರೇ, ಪ್ರತಿ ಕ್ಷಣ ಕಳೆದ ಹಾಗೇನೇ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀರಾ, ಏನಂದ್ರು ಗೃಹ ಸಚಿವರು? ಹರೀಶ್ ನಾಗರಾಜ್, ಮಹತ್ವದ ಸುಳಿವನ್ನ ಗೃಹ ಸಚಿವರು ನಮಗೆ ಬಿಟ್ಕೊಟ್ರು ಅಂತಲೇ ಹೇಳ್ಬೋದು। ಯಾಕಂತ ಹೇಳಿದ್ರೆ ಮೂರು ಮಹತ್ವದ ಸುಳಿವನ್ನ ಬಿಟ್ಕೊಟ್ರು, ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಬಂಧನ ಆಗಿರುವವರಿಂದಲೂ ಕೂಡ ಮಹತ್ವದ ಸುಳಿವು ಸಿಕ್ಕಿದೆ ಅಂತ ಹೇಳಿ। ನಾನು ಬೆಳಿಗ್ಗೆ ಅಷ್ಟೇ ಈಗ ಕೆಲವೇ ನಿಮಿಷಗಳ ಹಿಂದೆ ಅಷ್ಟೇ ಹೇಳಿದೆ, ರಾಹುಲ್ ಎಂಬ ಪೆಡ್ಲರ್ ಅನ್ನ ಅರೆಸ್ಟ್ ಮಾಡಲಾಗಿದೆ, ಅವನಿಂದ ಮಹತ್ವದ ಸುಳಿವು ಸಿಕ್ಕಿದೆ। ಈ ಬಗ್ಗೆ ಮಾಹಿತಿಯನ್ನ ಸಂದೀಪ್ ಪಾಟೀಲ್ ಅವರು ಗೃಹ ಸಚಿವರಿಗೆ ಕೊಟ್ಟರು ಅಂತ ಹೇಳಿ, ಆ ಮುಖಾಂತರ ಈಗ ಬಂಧನಕ್ಕೆ ಒಳಗಾಗಿರುವ ಮುಖಾಂತರ ಮತ್ತೆ ಎಲ್ಲೆಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಿದೆ, ಕೇವಲ ಸ್ಯಾಂಡಲ್ವುಡ್ ಅಲ್ಲ ಬೇರೆ ಕಡೆಯಲ್ಲಿ ಕೂಡ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತೀರ ಎಂಬ ಮಾಹಿತಿ ಸಿಕ್ಕಿರುವಂತದ್ದು। ಹಾಗಾಗಿ ಈ ಮಾತನ್ನು ಕೂಡ ಹೊರಹಾಕಿದ್ರು। ಮತ್ತೊಂದು ಕಡೆ ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾ ಸಂಬಂಧಪಟ್ಟಂತೆ ಬಹಳಷ್ಟು ನಟ ನಟಿಯರು ಇದ್ದಾರೆ ಅನ್ನೋ ಮುಖಾಂತರ ಇದು ಇಲ್ಲಿಗೆ ನಿಂತು ಹೋಗುವಂತ ಸುದ್ದಿ ಅಲ್ಲ, ಇದು ದೊಡ್ಡ ಮಾಫಿಯಾ ಅನ್ನೋ ಒಂದು ಸುಳಿವನ್ನ ಬಿಟ್ಕೊಟ್ರು। ಮತ್ತೊಂದು ಕಡೆ ಟೆಕ್ನಾಲಜಿ ಮುಖಾಂತರ ಅಂದ್ರೆ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಗಳ ಮುಖಾಂತರ, ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗಳ ಮುಖಾಂತರ ಸಂಪರ್ಕ ಮಾಡಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡುವ ಒಂದು ಏನು ಈ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಡ್ರಗ್ ಪೆಡ್ಲರ್ ಗಳು ಈ ಡ್ರಗ್ಸ್ ಅನ್ನ ಸಪ್ಲೈ ಮಾಡಿದ್ರು, ಅದನ್ನ ಬೆನ್ನತ್ತಿದೀವಿ ಅನ್ನೋ ಮುಖಾಂತರ ಇದು ಒಂದು ಮಹತ್ವದ ಬೆಳವಣಿಗೆ ಅಂತಲೇ ಹೇಳ್ಬೋದು. ಸಿಸಿಬಿ ಪೊಲೀಸರು ಮತ್ತು ಬೆಂಗಳೂರಿನ ಪೊಲೀಸರು ಡ್ರಗ್ಸ್ ಸಪ್ಲೈಯರ್ ಗಳು ಟೆಕ್ನಾಲಜಿಯನ್ನು ಬಳಸಿಕೊಂಡು ಕೂಡ ಡ್ರಗ್ ಅನ್ನ ಸಪ್ಲೈ ಮಾಡ್ತಿದ್ರು ಅನ್ನೋದಕ್ಕೆ ಇದೊಂದು ಮಹತ್ವದ ಸುಳಿವು ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಟೆಕ್ನಾಲಜಿ ಬಳಸ್ಕೊಂಡು ಡ್ರಗ್ ಅನ್ನ ಸಪ್ಲೈ ಮಾಡ್ತೀರಾ ಅನ್ನೋ ಒಂದು ಮಾತನ್ನು ಕೂಡ ಗೃಹ ಸಚಿವರು ಹೇಳ್ತಿದ್ದಾರೆ. ಹಾಗಾಗಿ ಅದನ್ನು ಕೂಡ ನಾವು ಈಗ ಟ್ರ್ಯಾಕ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ರೆ, ಮತ್ತೊಂದು ಕಡೆ ಡ್ರಗ್ಸ್ ಪ್ರಮುಖವಾಗಿ ಬರುವಂತ ಸ್ಥಳ ಅಂತ ಹೇಳಿದ್ರೆ ಅದು ಏರ್ಪೋರ್ಟ್ ಮತ್ತು ಪೋರ್ಟ್ ಗಳಲ್ಲಿ ಹಾರ್ಬರ್ ಮುಖಾಂತರ ಬರುವಂತದ್ದು. ಹಾಗಾಗಿ ಅಲ್ಲಿ ಏನು ಕಸ್ಟಮ್ಸ್ ಆಫೀಸರ್ ಜೊತೆ ನಿರಂತರವಾಗಿ ಈ ಪೊಲೀಸ್ ಇಲಾಖೆ ಸಂಪರ್ಕದಲ್ಲಿರುವಂತದ್ದು ಮತ್ತು ಅಲ್ಲಿ ಬರುವಂತವರು ಹೋಗುವಂತವರು ಮತ್ತು ಹನುಮಾನ ಇರ್ತಕ್ಕಂಥವ್ರನ್ನ ಮೇಲೆ ಕಣ್ಣಿಡುವಂತದ್ದು ಮತ್ತು ಅಲ್ಲಿ ಸೂಕ್ಷ್ಮವಾಗಿ ನಿಗಾ ವಹಿಸುವ ಸಂಬಂಧಪಟ್ಟ ಕೂಡ ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡ್ತಿದೆ ಮತ್ತು ನಿರಂತರವಾಗಿ ಸಂಪರ್ಕದಲ್ಲಿ ನಾವಿದ್ದೀವಿ ಅನ್ನೋ ಮುಖಾಂತರ ಒಟ್ಟಾರೆ ಸರ್ಕಾರ ಈ ಡ್ರಗ್ಸ್ ಮಾಫಿ ಸಂಬಂಧಪಟ್ಟಾಗೆ ಎಲ್ಲ ಒಂದ್ ಕಡೆ ಒಂದಷ್ಟು ಆಕ್ಟಿವ್ ಆಗಿದೆ, ಒಂದಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಮತ್ತು ಸರ್ಕಾರ ಪೊಲೀಸರಿಗೆ ಮುಕ್ತವಾಗಿ ಅವಕಾಶವನ್ನು ಕೊಟ್ಟಿದೆ ಮತ್ತು ಬಹಳಷ್ಟು ಮಾಹಿತಿ ಕೂಡ ಸರ್ಕಾರಕ್ಕೆ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿಯನ್ನ ಗೃಹ ಸಚಿವರು ಹೊರ ಹಾಕಿದ್ದಾರೆ ಹರೀಶ್ ನಾಗರಾಜ್. ರೈಟ್, ಥ್ಯಾಂಕ್ ಯು ಸೋ ಮಚ್ ಚಿದಾನಂದ ಪಟೇಲ್, ಈ ಕ್ಷಣದ ಮಾಹಿತಿಗಾಗಿ। ಗೃಹ ಸಚಿವರೇ ಹೇಳಿಕೆ ಕೊಟ್ಟರು, ಹಾಗೆ ಈಗಾಗಲೇ ಸರ್ಕಾರ ಆಕ್ಟಿವ್ ಆಗಿದೆ, ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಅವ್ರು ಹೇಗೆ ಹೇಗೆ ಡ್ರಗ್ಸ್ ಗಳನ್ನ ಸಪ್ಲೈ ಮಾಡ್ತಾರೆ ಆ ಮೂಲಕ ಈಗ ಅವ್ರ ಟ್ರ್ಯಾಕ್ ಗಳನ್ನ ನಾವು ಮಾಡ್ತಾ ಇದೀವಿ। ಜೊತೆಗೆ ಅವರೇ ಸ್ಪಷ್ಟನೆ ಕೊಟ್ಟರು ಹಾಗೆ ಸ್ಯಾಂಡಲ್ವುಡ್ ಅಲ್ಲಿ ಲಿಂಕ್ ಇದೆ, ನಟ ನಟಿಯರು ಇದರ ಹಿಂದೆ ಭಾಗಿಯಾಗಿದ್ದಾರೆ ಎನ್ನುವ ಮಾಹಿತಿಯನ್ನ ಈಗಾಗಲೇ ಸಿಕ್ಕಿದೆಯಂತೆ। ಈಗ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಬಂಧನ ಮಾಡಿದ್ದಾರೆ ಅವರಿಂದಲೂ ಕೂಡ ಮಹತ್ವದ ಮಾಹಿತಿಯನ್ನ ಕೊಟ್ಟಿದ್ದೇವೆ। ಹಾಗಾಗಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆ ಎಲ್ಲಾ ಪೊಲೀಸರನ್ನು ಕೂಡ ನಾವು ಅಲರ್ಟ್ ಮಾಡಿದೀವಿ, ನಾವು ರೆಡಿ ಆಗಿದ್ದೀವಿ, ಎಲ್ಲಾ ಕಡೆ ರೇಡ್ ಮಾಡ್ತಿದ್ದೀವಿ, ಎಲ್ಲೂ ಯಾವುದೇ ಸಂದರ್ಭದಲ್ಲಿ ಕೊಡುವಾಗ ಎಸ್ಕೇಪ್ ಆಗೋದಕ್ಕೆ ಬಿಡಲ್ಲ। ಸರ್ಕಾರ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಈಗ ತೆಗೆದುಕೊಳ್ತಿದ್ದೀವಿ ಅನ್ನೋ ಮಾಹಿತಿಯನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ। 10 ಗಂಟೆಗೆ ಬರಬೇಕಾಗಿತ್ತು ರಾಗಿಣಿ ಅವರು, ಇದುವರೆಗೂ ಬಂದಿಲ್ಲ। 11:04 ಆಯ್ತಾ ಬಂತು, ಸಿಸಿಬಿ ವಿಚಾರಣೆಗೆ ರಾಗಿಣಿ ಅವರು ಬಂದಿಲ್ಲ, 10 ಗಂಟೆಗೆ ಬರಬೇಕು ಅಂತ ಈಗಾಗಲೇ ಸಿಸಿಬಿ ಅವರು ಸೂಚನೆ ಕೊಟ್ಟಿದ್ರು। ಈ ಕ್ಷಣದವರೆಗೂ ಕೂಡ ರಾಗಿಣಿಯವರು ಸಿಸಿಬಿ ಕಚೇರಿ ಹತ್ರ ಸುಳಿದಿಲ್ಲ, ರಾಗಿಣಿಯವರ ಬದಲು ಸಿಸಿಬಿ ಕಚೇರಿಗೆ ಆಸ್ ಎಕ್ಸ್ಪೆಕ್ಟೆಡ್, ಯಾಕೆಂದ್ರೆ ಅವ್ರು ಬಂದಿಲ್ಲ ಅಂದ್ರೆ ವಕೀಲರಾದ್ರೂ ಬರಬೇಕಲ್ಲ, ಸೊ ಲಾಯರ್ ಎಂಟ್ರಿ ಕೊಟ್ಟಿದ್ದಾರೆ। ಬ್ರೇಕಿಂಗ್ ನ್ಯೂಸ್। ಅಫ್ಕೋರ್ಸ್ ಇದಕ್ಕೆ ಅವಕಾಶ ಇದೆ, ಇಲ್ಲ ಅಂತೇನಲ್ಲ,
ಅವರು ಹೇಳಿದ ತಕ್ಷಣ ಬರೋಕ್ ಸಾಧ್ಯ ಆಗದೆ ಇರುವಂತ ಸಿಚುಯೇಷನ್ ಅಲ್ಲಿ ಅವರಿದ್ದಾರೆ ಕಾರಣಗಳು ಹಲವಾರು ಅದು ಮೆಡಿಕಲ್ ಕಾರಣ ಇರಬಹುದು ಬೇರೆ ಬೇರೆ ಕಾರಣಗಳು ಇರಬಹುದು ಸೋ ಹಾಗಾಗಿ ಅವರ ಬಂತಲ್ಲ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಸಿಸಿಬಿ ಅಧಿಕಾರಿಗಳ ಭೇಟಿಗೆ ಭೇಟಿ ಮಾಡಿದ್ದಾರೆ ಲಾಯರ್ ನೋಟಿಸ್ ಗೆ ವಿನಾಯಿತಿ ಕೊಡುವಂತೆ ಮನವಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಅವಕಾಶ ಕೂಡ ಇದೆ ಇಲ್ಲ ಅಂತ ಏನಲ್ಲ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕಾಲಾವಕಾಶ ಕೊಡಿ ವಿಚಾರಣೆಗೆ ಕೆಲವು ದಿನ ಕಾಲಾವಕಾಶಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ರಾಗಿಣಿ ದ್ವಿವೇದಿ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ ಒಂದೆಡೆ ಒಂದೆರಡು ದಿನ ಅವಕಾಶವನ್ನ ಕೇಳಿದ್ದಾರೆ ವಕೀಲರು ಕೂಡ ಈಗ ನೀವು ಬರೋಕೆ ಹೇಳಿದಿರಿ ಆದರೆ ನನ್ನ ಕ್ಲೈಂಟ್ ಗೆ ಹುಷಾರಿಲ್ಲ ಅವರು ಈ ತರದ ಕಾರಣಗಳಿಂದ ಅನಾರೋಗ್ಯ ಒದ್ದಾಡ್ತಿದ್ದಾರೆ ಅವರಿಗೆ ಒಂದೆರಡು ದಿನ ಅವಕಾಶ ಕೊಡಬೇಕು ಅವರು ಹೊರಗೆ ಬರೋದಕ್ಕೆ ಮೇಬಿ ಅವರು ಡಾಕ್ಟರ್ ಸಜೆಷನ್ ಕೊಟ್ಟಿರ್ಬೋದು ಮೆಡಿಕಲ್ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡ್ಬೋದು ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಹಾಗಾಗಿ ರಾಗಿಣಿಯವರ ಪರ ವಕೀಲರು ಸಿ ಸಿ ಬಿ ಕಚೇರಿಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಮಧ್ಯಭಾಗದ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಹಾಗಾಗಿ ಇದಕ್ಕೆ ವಿನಾಯಿತಿ ಕೇಳ್ತಿದ್ದಾರೆ ಒಂದೆರಡು ದಿನ ಅವಕಾಶ ಬೇಕು ರಾಗಿಣಿಯವರು ಬರುವುದಕ್ಕೆ ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ರಾಗಿಣಿಯವ್ರನ್ನ 11:10 ಸಿ ಸಿ ಬಿ ಅಧಿಕಾರಿಗಳು ಕರೆದಿದ್ರು ಆದರೆ 11 ಆದರೂ ಕೂಡ ಅವರು ಬಂದಿರಲಿಲ್ಲ ಇದೀಗ ನೀವು ನೋಡ್ತಿರುವಂತಹ ಬೆಳವಣಿಗೆ ರಾಗಿಣಿಯವರ ಪರವಾಗಿ ಅವರ ವಕೀಲರು ಸಿ ಸಿ ಬಿ ಕಚೇರಿಗೆ ಬಂದಿದ್ದಾರೆ ವಿನಾಯಿತಿಯನ್ನು ಕೋರ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಅವರಿಗೆ ಅನಾರೋಗ್ಯ ಹುಷಾರಿಲ್ಲ ಅವ್ರಿಗೆ ಸೊ ಹಾಗಾಗಿ ಅವರಿಗೆ ಒಂದೆರಡು ದಿನ ಕಾಲಾವಕಾಶ ಕೊಡಬೇಕು ಅಂತ ಅದನ್ನು ಪರಿಗಣಿಸಿ ಒಂದಷ್ಟು ಡಾಕ್ಯುಮೆಂಟ್ಸ್ನ ತೊಗೊಂಬಂದಿರ್ತಾರೆ ಅದನ್ನು ಪರಿಗಣಿಸಿ ಅದನ್ನು ಮಾನ್ಯ ಮಾಡಬಹುದು ಸಿ ಸಿ ಬಿ ಅವರು ಅವಕಾಶ ಕೂಡ ಇದೆ ಓ ಹೌದಾ ಬರೋಕ್ಕೆ ಸಾಧ್ಯ ಆಗಲಿಲ್ಲ ಹುಷಾರಿಲ್ವಾ ಸೊ ಒಂದೆರಡು ದಿನ ಅವಕಾಶ ಅವ್ರು ಕೇಳ್ಕೊಂಡಿದ್ದಾರೆ ಸಿ ಸಿ ಬಿ ಅವರು ಅವಕಾಶವನ್ನು ಕೊಟ್ಟು ಮತ್ತೆ ರೀಸ್ಕೆಡ್ಯೂಲ್ ಮಾಡಿ ಮತ್ತೆ ಅವರು ಸಿ ಸಿ ಬಿ ಕಚೇರಿಗೆ ಕರೆಯಬಹುದು ಕರೀತಾರೆ ಈ ಕ್ಷಣ ನೀವು ನೋಡ್ತಿರುವಂತಹ ಮಹತ್ತರ ಬೆಳವಣಿಗೆ ನೋಡ್ತಿರುವಂತಹ ಬೆಳವಣಿಗೆ ಮನೆಯಲ್ಲೇ ಇದ್ದಾರೆ ಬಿಕಾಸ್ ಅದರ ಮಾಧ್ಯಮಕ್ಕೆ ಅವರು ಸ್ಪಷ್ಟಪಡಿಸಿದ್ದಾರೆ ಅವರ ಮನೆಯವರು ಯಾರೋ ಬಂದು ಆಚೆ ಬಂದು ಹೇಳಿದ್ದಾರಂತೆ ಅಮ್ಮ ಮನೆಯಲ್ಲೇ ಇದ್ದಾರೆ ಅಂದರೆ ರಾಗಿಣಿ ಅಮ್ಮ ಅವರು ಹೇಳೋ ಪ್ರಕಾರ ಮನೆಯಲ್ಲೇ ಇದ್ದಾರೆ ಅವರು ಈ ಕ್ಷಣ ಬಂದು ಮಾತಾಡಲ್ಲ ಒಂದು ಸ್ವಲ್ಪ ಟೈಮ್ ಬೇಕು ಸಮಯ ಬಂದಾಗ ಅವ್ರು ಮಾತಾಡ್ತಾರೆ ಇದು ಅವರೇ ಕೊಟ್ಟಿರುವಂಥ ಕ್ಲಾರಿಫಿಕೇಶನ್ ನಿಮ್ಮ ಬಲಭಾಗದಲ್ಲಿ ಎಕ್ಸ್ಟ್ರೀಮ್ ರೈಟ್ ಸೈಡಲ್ಲಿ ನೋಡ್ತಿರುವಂಥ ದೃಶ್ಯ ಯಲಹಂಕದಲ್ಲಿರುವಂಥ ಅನನ್ಯ ಹೆಚ್ ಆರ್ ಸಿ ಅನನ್ಯ ಅಪಾರ್ಟ್ಮೆಂಟ್ ಅದರ ಮೊದಲ ಮಹಡಿಯಲ್ಲಿ ರಾಗಿಣಿ ದ್ವಿವೇದಿ ವಾಸವಾಗಿದ್ದಾರೆ ಅವರ ಅಮ್ಮ ಬಂದಿದ್ದರು ಬಾಲ್ಕನಿಗೆ ಅದರ ಮಗಳು ಬಂದಿಲ್ಲ ಅವ್ರು ತುಂಬ 4-5 ಅವರಾದ ಮೇಲೆ ಇನ್ನೊಂದು ಬಿಡಲ್ಲ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಈಗಾಗಲೂ ಹೋಗಬೇಕಾಗಿತ್ತು ಸಿ ಸಿ ಬಿ ಕಚೇರಿಗೆ ಹೋಗಿಲ್ಲ ಹಾಗಾಗಿ ಬೇರೆಯವ್ರ ಮೂಲಕ ಹೇಳಿ ಕಳಿಸಿದ ಬಲಭಾಗದಲ್ಲಿ ನೋಡಿದ್ರಲ್ಲ ಅವರ ತಾಯಿಯವರು ಬಾಲ್ಕನಿಗೆ ಬಂದಿದ್ದರು ಗಿಡಕ್ಕೆ ನೀರು ಹಾಕ್ತಿದ್ರು ಏನೋ ಮಾಡ್ತಿದ್ರು ಅವ್ರ ಕೆಲಸ ಕೂಡ ಒಂದಷ್ಟು ಅವರು ಓಡಾಡ್ತಿದ್ರು ಬಟ್ಟೆ ಒಡಗಾಕೋಕ್ಕೆ ಅದಿರುತ್ತಲ್ಲ ಅದು ಒಣಗಾಕುವಂಥ ಟ್ರ್ಯಾಕ್ ಅದನ್ನು ಅವರು ಅಲ್ಲಿ ತಂದಿಟ್ಟಿದ್ರು ಹಾಗಾಗಿ ಅವರಮ್ಮ ಬಂದಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಆದರೆ ಮಗಳು ಬಂದಿರಲಿಲ್ಲ ಕಾಣಿಸ್ಕೊಂಡಿಲ್ಲ ಅದರ ಮೆಸೇಜ್ ಅಂತ ಪಾಸ್ ಮಾಡಿದ್ದಾರೆ ಲೆಟ್ ಸಿ ಎಲ್ಲರಿಗೂ ಕೂಡ ಬಹಳ ಕುತೂಹಲ ಅಂತೂ ಇದ್ದೇ ಇದೆ ಈ ಕ್ಷಣ ನೀವು ನೋಡ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ನಟ ನಟಿಯರು ಕೂಡ ರಿಯಾಕ್ಷನ್ ಕೊಡ್ತಿದ್ದಾರೆ ಕನ್ನಡದ ಬೆಳ್ಳಿತರೆ ಮತ್ತು ಕಿರುತೆರೆ ಜೊತೆಗೆ ಆಕೆ ಒಬ್ಬ ಯೋಗ ಫಿಟ್ನೆಸ್ ಎಕ್ಸ್ಪರ್ಟ್ ಕೂಡ ನಟಿ ಜೊತೆಗೆ ಆಕೆ ಒಬ್ಬ ನೃತ್ಯ ಕಲಾವಿದೆ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಯಮುನಾ ಶ್ರೀನಿಧಿ ನಮಸ್ಕಾರ ಯಮುನಾ ಅವರೇ ಕಂಡಳಿಸಿ ನೋಡೋ ಹಾಗೆ ಮಾಡಿಬಿಡ್ತು ಈ ಬೆಳವಣಿಗೆಗಳು ಇದುವರೆಗೆ ಇಷ್ಟು ವರ್ಷದಲ್ಲಿ ನೀವು ಕೂಡ ಹಲವಾರು ಆಯಾಮದಲ್ಲಿ ತೊಡಗಿಸ್ಕೊಂಡಿದ್ದೀರಾ ಸಂತೋಷ ಕೂಟಗಳಲ್ಲಿ ನೀವು ಕೂಡ ಭಾಗಿಯಾಗಿರ್ತೀರಾ ಈ ನ್ಯೂಸ್ ಬಂದಾಗ ವಾಟ್ಸ್ ಯುವರ್ ರಿಯಾಕ್ಷನ್ ಯಮುನಾ ಅವರೇ ಈ ನ್ಯೂಸ್ ನಮ್ಮ ಇಂಡಸ್ಟ್ರಿ ಅಂತ ಮಾತ್ರ ಅಲ್ಲದೆ ಒಬ್ರು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಹೇಳ್ತಾ ಇದ್ದೀನಿ ಈ ಡ್ರಗ್ ಅನ್ನೋದು ಡ್ರಗ್ ಯೂಸೇಜ್ ಏನಿದೆ ಅದು ಮಾಫಿಯಾ ಏನಿದೆ ಇದು ನಮ್ಮ ಸಮಾಜಕ್ಕೆ ನಿಜವಾಗ್ಲು ದೊಡ್ಡ ಆಘಾತ ಅಂತಾನೆ ಹೇಳ್ಬೇಕು ನಾನು ಸುಮಾರು ಒಂದು 25 ಹಿಂದೆಯಿಂದನೇ ಫೈಟ್ ಅಗೇನ್ಸ್ಟ್ ದ ಡ್ರಗ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ನಾನು ಹಮ್ಮಿಕೊಂಡಿದ್ದೆ ಹಾಗಾಗಿ ಇದು ನನಗೆ ಸಿಕ್ಕಾಬಟ್ಟೆ ಒಂದು ನೋವನ್ನ ಮತ್ತೆ ಒಂದು ಕಳಕಳಿಯನ್ನ ಹುಟ್ಟಿಸಿದಂತ ಒಂದು ಬೆಳವಣಿಗೆ ಆಗಿದೆ ಇದು ಆಮೇಲೆ ಇದು ಇವತ್ತೇ ನಾಳೆ ವಿಚಾರ ಅಲ್ಲ ಇದನ್ನ ಬುಡ ಸಮೇತ ಕಿತ್ ಹಾಕ್ಬೇಕು ಅಂತ ನಾನು ನನಗೆ ಈ ಪ್ರಶ್ನೆನ ನಿಮ್ಮನ್ನೇ ಕೇಳಬೇಕು ಅಂತ ಅನಿಸ್ತದೆ ಬಿಕಾಸ್ ಇವರ ಡ್ಯಾನ್ಸರ್ ಮತ್ತು ಫಿಟ್ನೆಸ್ ಫ್ರೀಕ್ ಮತ್ತು ಎಕ್ಸ್ಪರ್ಟ್ ಆಗಿರೋದ್ರಿಂದ ನಾ ಈ ಪ್ರಶ್ನೆ ಕೇಳ್ತೀನಿ ನಿಮಗೆ ಈ ಫಿಟ್ನೆಸ್ಗೆ ಒಳಪಟ್ಟಿರೋರು ಅಂದ್ರೆ ಆರೋಗ್ಯದ ಕಡೆ ಅಷ್ಟೊಂದು ಗಮನ ಹರಿಸಿರೋರು ಡ್ರಗ್ಸ್ ಬಗ್ಗೆ ಗಮನ ಹರಿಸ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ನಂಬರ್ ಒನ್ ಪ್ರಶ್ನೆ ನಂಬರ್ ಟೂ ಇಲ್ಲ ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂತಾನೆ ಡ್ರಗ್ಸ್ ಮೊರೆ ಹೋಗ್ತಾರ
ಚೇ 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 ಚಾನ್ಸೇ ಇಲ್ಲ. ಇನ್ನು ಫಿಟ್ನೆಸ್ಗೂನು ಡ್ರಗ್ಸ್ಗೂ ಸಂಬಂಧ ಇರೋದಕ್ಕೆ ಸಾಧ್ಯನೇ ಇಲ್ಲ. ಡ್ರಗ್ಸ್ ಅನ್ನೋದು ನಿಮ್ಮ ಆರೋಗ್ಯನ ಸಂಪೂರ್ಣವಾಗಿ ಹಾಳು ಮಾಡಕತ್ತೆ. ಯಾಕಂತಂದ್ರೆ ಮೆಂಟಲ್ ಹೆಲ್ತ್ ಇದೆಯಲ್ಲ, ಅದು ಫಿಸಿಕಲ್ ಹೆಲ್ತ್ ಅಷ್ಟೇ, ಅದಕ್ಕಿಂತ ಇನ್ನೂ ಮುಖ್ಯವಾದಂಥದ್ದು. ಅಂಥದ್ರಲ್ಲಿ ಈ ಡ್ರಗ್ ಯೂಸೇಜು ಇವೆಲ್ಲ ಏನಾಗುತ್ತೆ, ನಮ್ಮ ಮೆಂಟಲ್ ಬೆಳವಣಿಗೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗುತ್ತೆ. ಹಾಗಾಗಿ ಮೆಂಟಲ್ ಬೆಳವಣಿಗೆ ಇಲ್ಲದೆ ಇರುವಾಗ ಖಂಡಿತವಾಗಿಯೂ ಫಿಸಿಕಲ್ ಬೆಳವಣಿಗೆ ಆಗೋದಕ್ಕೂ ಸಾಧ್ಯ ಇಲ್ಲ, ಹೆಲ್ದಿ ಆಗಿರೋದಕ್ಕೂ ಆರೋಗ್ಯವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ ಜೊತೆ ನಾನು ಲೈವ್ ಮಾತಾಡ್ತಿರ್ಬೇಕಾದ್ರೆ ಯಾಕೆ ಪ್ರಶ್ನೆ ರೈಸ್ ಆಯ್ತು ಅಂದ್ರೆ, ಈಗ ಇತ್ತೀಚೆಗೆ ಈಗ ರಾಗಿಣಿ ದ್ವಿವೇದಿ ಅವರನ್ನ ಸಿಸಿ ಬಿ ಅವ್ರು ಕರೆದಿದ್ದಾರೆ. ಒಂದು ಇರಬಹುದು, ಏನ್ ಕೇಳ್ತಾರೋ ಗೊತ್ತಿಲ್ಲ ನಮಗೆ, ಬಿಕಾಸ್ ಅವ್ರ ಆಪ್ತ ಏನೋ ಮಾಹಿತಿ ಕೊಟ್ಟಿರ್ಬೋದು. ಇನ್ನೊಂದ್ ಕಡೆ ಸಂಜನಾ ಅವರು, ಅವರ ಆಪ್ತ ಈಗ ಅರೆಸ್ಟ್ ಆಗಿದ್ದಾರೆ, ಅಲ್ಲಿ ಕೂಡ ಮಾಹಿತಿ ಆಗ್ತಿದ್ದಾರೆ, ಗೊತ್ತಿಲ್ಲ, ಪ್ರೂವ್ ಆಗಬೇಕಷ್ಟೇ. ಆದ್ರೆ ನನ್ನ ಪಾಯಿಂಟು, ನಟಿಯರು ನಟರು ಅಂದಾಗ ಅವರೆಲ್ಲರೂ ಕೂಡ ಫಿಟ್ನೆಸ್ ಬಗ್ಗೆ ತುಂಬಾ ಗಮನ ಹರಿಸ್ತಿರ್ತಾರೆ, ಯಾವಾಗ ಕೇಳ್ಬೇಕು ಮೇಂಟೈನ್ ಮಾಡಬೇಕು, ಆನ್ ಸ್ಕ್ರೀನ್ ಕಾಣಿಸ್ಕೋತಿರ್ತಾರೆ. ಡಿ ಯು ರಿಯಲಿ ಫೀಲ್ ಇವರೆಲ್ಲ ಯಾಕೆ ಆಗಿದ್ರೆ, ಯಾರೋ ಗೊತ್ತಿಲ್ಲ ಬಟ್ ಯಾಕೆ ಇದಕ್ಕೆ ಒಳಪಡ್ತಾರೆ, ಆ ಮನಸ್ಸು ಯಾಕೆ ಮಾಡ್ತಾರೆ ಯಮುನ ಅವ್ರೆ? ಇದಕ್ಕೆ ಸಾಕಷ್ಟು ಕಾರಣಗಳು ಆಗಿರಬಹುದು. ಒಂದು ನೇಮು ಫೇಮು ತುಂಬಾ ಜಾಸ್ತಿ ಬಂದಾಗ, ಒಂದು ರೂಟ್ಸ್ ಅನ್ನೋದಕ್ಕೆ ನಾವು ಹೊಂದ್ಕೊಳ್ದೆ ಇದ್ದಾಗ, ನಮ್ಮ ಮೂಲ ಏನು, ನಮ್ಮ ಬೇರೇನು, ನಮ್ಮ ಸಂಸ್ಕಾರ ಏನು, ನಮ್ಮ ಸಂಸ್ಕೃತಿ ಏನು, ನಾವ್ ಎಲ್ಲಿಂದ ಬಂದಿದೀವಿ, ನಮ್ಮ ಜವಾಬ್ದಾರಿಗಳು ಏನು ಅನ್ನೋದನ್ನ ಮರೆತು ನಾವು ಇವತ್ತ ನಾಳೆ ಸಿಗುವಂತ ಒಂದು ಗ್ಲಾಮರ್ಗೆ ಒಳಗಾದಾಗ ಕೆಲವರಿಗೆ ಅದರ ತಡ್ಕೊಳ್ಳೋ ಒಂದು ಶಕ್ತಿನೂ ಇಲ್ಲದೆ ಇರ್ಬೋದು. ಅದು ಏನಾಗುತ್ತೆ, ಸಡನ್ ಆಗಿ ನಮಗೊಂದು ಏನೋ ಒಂದು ಸಂಪತ್ ಬಂದಾಗ ಅಥವಾ ಒಂದು ಗ್ಲಾಮರ್ ಬಂದಾಗ ಅದನ್ನ ತಡ್ಕೊಳ್ಳೋ ಒಂದು ಕೆಪಾಸಿಟಿನೂ ಇಲ್ಲದೆ ಇರಬಹುದಾದಂತ ಪರಿಸ್ಥಿತಿನೂ ಇರಬಹುದು. ಅವಾಗ ಇಂಥದಕ್ಕೆಲ್ಲ ಮೊರೆ ಹೋಗ್ತಾರೇನೋ ಅನ್ನುವಂತ ಪ್ರಶ್ನೆ ನನ್ನನ್ನ ಕಾಡುತ್ತೆ. ಯಾಕಂದ್ರೆ ಎಕ್ಸಾಕ್ಟ್ ಆಗಿ ಏನು ಅಂತ ನನಗೆ ಅನುಭವ ಆಗಿಲ್ಲ, ಹಾಗಾಗಿ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ. ಇದನ್ನೆಲ್ಲ ನಾವು ಸ್ಕ್ರೀನ್ ಪ್ಲೇ ಮಾಡಿ ಅದನ್ನ ಫಿಲ್ಮ್ ರೂಪದಲ್ಲಿ ತಂದಾಗ, ಓ ಹಿಂಗ್ ನಡೆಯುತ್ತಾ, ಹಿಂಗಿರುತ್ತಾ. ಅಫ್ಕೋರ್ಸ್ ಬಾಲಿವುಡ್ ಅಲ್ಲಿ ಕೂಡ ಇದ್ರ ಬಗ್ಗೆ ಸಿನಿಮಾಗಳು ಬಂದಿದೆ, ನನಗೂ ಗೊತ್ತು ನಿಮಗೂ ಗೊತ್ತು. ಪೇಸ್ ತ್ರಿಪಾಠಿ ಹೆಂಗಿರುತ್ತೆ, ಫ್ಯಾಷನ್ ಅನ್ನೋ ಮೂವಿಲಿ ಏನಾಯ್ತು, ನಟ ನಟಿಯರು ಎಷ್ಟು ಅಡಿಕ್ಟ್ ಆಗ್ತಾರೆ, ಅಥವಾ ಕ್ರೇಜ್ಗೋಸ್ಕರ ಹೆಸರುಗೋಸ್ಕರ ಬೆಳಿಬೇಕು ಅನ್ನೋದಕ್ಕೋಸ್ಕರ ಇನ್ನೆಲ್ಲ ಮಾಡಿಬಿಡ್ತಾರ. ನೋಡಕ್ ಚೆನ್ನಾಗಿತ್ತು ಬೆಳ್ಳಿ ಪರದೆಯಲ್ಲಿ, ರಿಯಲಿಸ್ಟಿಕ್ ಆಗೋದಿದೆಯಾ ಅಂದಾಗ, ವಾಟ್ ಯು ಥಿಂಕ್ ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ನಿಜವಾಗ್ಲೂ ಶಾಕ್ ಆಯ್ತು ನನಗೆ. ಯಾಕೆಂತಂದ್ರೆ ನಾನು ಮೊದಲೇ ಹೇಳಿದಾಗೆ ಇಷ್ಟೇ ಅಲ್ಲ, ನಾನು ಇನ್ನು ಶಾಲಾ ಕಾಲೇಜ್ಗಳ ಹತ್ರನೂ ಇದು ಸಿಗುತ್ತೆ ಅನ್ನೋ ಒಂದು ವಿಚಾರನು ಕೇಳ್ಪಟ್ಟೆ ನಾನು. ಹಾಗಾಗಿ ಇದು ಬರೀ ನಮ್ ಇಂಡಸ್ಟ್ರಿಲಿ ಇರುವಂತದ್ದು ಮಾತ್ರ ಅನ್ನೋದಕ್ಕೆ ಒತ್ತು ಕೊಡೋದ್ಕಿಂತ ಇದನ್ನ ಬೇರ್ ಸಮೇತ ಬುಡ ಸಮೇತ ನಮ್ಮ ಭಾರತ ದೇಶದಿಂದನೇ ಹೇಗೆ ಇದನ್ನ ತೊಲಗಿಸಬಹುದು ಅನ್ನೋದ್ರ ಕಡೆ ನಾವೀಗ ಗಮನ. ವೆಲ್ ಗುಡ್ ಗುಡ್ ಕನ್ಸರ್ನ್, ಬಟ್ ಸಾರಿ ಟು ಇಂಟರ್ಪ್ರಿಟ್, ನನ್ಗೆ ಯಾಕೆ ಕನ್ಸರ್ನ್ ಅಂದ್ರೆ, ನೀವು ಶಾಲಾ ಕಾಲೇಜು ಮಕ್ಕಳು ಅಂತ ಹೇಳಿದ್ರಿ, ಈಗ ಮಕ್ಕಳುಗಳೆಲ್ಲ ಯಾವಾಗ್ಲೂ ಯಾರೋ ಹೀರೋನೋ ಯಾರೋ ಹೀರೋಯಿನ್ಗಳನ್ನೋ ಯಾರನ್ನೋ ಪಾತ್ರ ನೋಡಿ ತುಂಬಾ ಇನ್ಸ್ಪೈರ್ ಆಗ್ತಿರ್ತಾರೆ, ಒಳ್ಳೆ ಮೆಸೇಜ್ ಕೊಡ್ಬೇಕು ಅವರು, ಹಾಗಾಗಿ ಅದು ಅವ್ರಿಗೆ ನಾಟ್ತಾ ಇರುತ್ತೆ. ಬಟ್ ಈ ವಯಸ್ಸಲ್ಲಿ ಇನ್ಯಾರೋ ಏನೋ ಮಾಡ್ಬಿಡ್ತಾರೆ, ಅದು ಬೇರೆ ತರ ಪರಿಣಾಮ ಬೀರ್ಬಿಡ್ತಾ ಅನ್ನೋ ಆತಂಕ ಎಲ್ಲರಲ್ಲೂ ಇದೆ ಅಲ್ವಾ? ಹೌದು, ಡೆಫಿನೆಟ್ಲಿ ಡೆಫಿನೆಟ್ಲಿ. ನೀವ್ ಹೇಳ್ದಾಗೆ ಈ ಪೊಸಿಷನ್ ಅಲ್ಲಿ ಕೂತಿರೋರು ನಟ ನಟಿಯರ್ ತುಂಬಾ ಜನರಿಗೆ ಮೋಟಿವೇಶನ್ ಆಗಿ ಇರ್ತಾರೆ. ಅಂತ ಸಂದರ್ಭದಲ್ಲಿ ಬಹಳ ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ ನಾವು. ಇದು ತುಂಬಾ ದುರಾದೃಷ್ಟ ಅಂತಾನೆ ನಾನು ಹೇಳ್ತೀನಿ. ಇದು ತನಿಖೆ ಆಗಿ ನಿಜವಾಗ್ಲೂ ಇದು ಇದೆ ಅನ್ನೋದೇನಾದ್ರೂ ಪ್ರೂವ್ ಆದ್ರೆ ಬಹಳನೇ ದುರಾದೃಷ್ಟ ಇದು. ನನಗೆ ಬಹಳ ಫೀಲ್ ಆಯ್ತು ಇದು. ಓಕೆ, ಐಲ್ ಕಮ್ ಬ್ಯಾಕ್ ಟು ಯು ಮೇಡಮ್, ಐಲ್ ಕಮ್ ಬ್ಯಾಕ್ ಟು ಯು. ಈ ಕ್ಷಣ ಮಗದೊಂದು ಬೆಳವಣಿಗೆ ಆಗ್ತಾ ಇದೆ, ನಿರಂತರವಾದಂಥ ಒಂದು ಸಂಪರ್ಕ ಇದೆ, ಮಾಹಿತಿಗಳನ್ನು ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. ಮತ್ತು ನಾವೀಗಾಗಲೇ ಕೋವಿಡ್ ಸಂದರ್ಭದಲ್ಲಿ ಬಿಟ್ಟರೆ ಮಿಕ್ಕಿದ ಸಂದರ್ಭದಲ್ಲಿ ಏರ್ಪೋರ್ಟ್ನ ಕಸ್ಟಮ್ಸ್ ಜೊತೆಗೂ ಕೂಡ ಸಹಯೋಗವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಟೆಕ್ನಾಲಜಿ ಮುಖಾಂತರ ಇವರು ಎಲ್ಲೆಲ್ಲಿ ಸಪ್ಲೈ ಮಾಡ್ತಾರೆ ಅನ್ನೋದನ್ನು ಡಾರ್ಕ್ ವೆಬ್ ಮುಖಾಂತರ ಕೂಡ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಒಂದು ಡೈರೆಕ್ಷನ್ನಿಂದ ಕೆಲಸ ಮಾಡ್ತಾ ಇದ್ದೇವೆ. ಈಗ ಈ ನಂಟು ಏನು ದೊಡ್ಡ ದೊಡ್ಡ ರೇವ್ ಪಾರ್ಟಿಯಲ್ಲಿ ಸಿನಿಮಾ ನಟರು ಕೆಲವರು ಮತ್ತು ಏನೇನು ಭಾಗಿಯಾಗಿದ್ದಾರೆ ಅದು ಕೂಡ ತನಿಖೆ ಆಗ್ತಾ ಇದೆ. ಈ ತನಿಖೆ ನಿರಂತರವಾಗಿ ಮುಂದುವರಿತದೆ. ಕೆಲವರೆಲ್ಲ ಹೇಳಿಕೆ ಕೊಟ್ಟು ಮಹತ್ವದ ಸುಳಿವನ್ನು ಕೊಟ್ಟಿದ್ದಾರೆ. ಆ ಸುಳಿವಿನ ಜೊತೆಗೆ ನಮ್ಮ ತನಿಖೆಯಲ್ಲಿ ಏನು ವಿಚಾರಗಳು ಬಂದಿದೆ ಅವೆಲ್ಲವೂ ಸೇರಿಸಿ ಸಮಗ್ರವಾಗಿ ಸಿಸಿಬಿ ಮಾಡ್ತಾ ಇದೆ. ಮತ್ತು ನಾನು ಬೆಂಗಳೂರು ಪೊಲೀಸ್ ಕಮಿಷನರ್ಗೆ, ಇಬ್ಬರು ಅಡಿಷನಲ್ ಕಮಿಷನರ್ಗೆ ಸೂಚನೆಯನ್ನಾಗಲೇ ಕೊಟ್ಟಿದ್ದೀನಿ. ಇದು ಕೇವಲ ಸಿಸಿಬಿ ಅಷ್ಟೇ ಅಲ್ಲ, ನಿಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇಂಥ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಕಡಿವಾಣವನ್ನು ಹಾಕಬೇಕು. ಅದಕ್ಕೆ ತಳಮಟ್ಟದ ಅಧಿಕಾರಿಗಳಿಗೆ ಸೂಚನೆ ಕೊಡಿ, ವಿಶೇಷವಾಗಿ ಕ್ರೈಮ್ ಬ್ರಾಂಚ್ಗೆ ಜಾಗೃತ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದೀನಿ. ಸರ್, ಏರ್ಪೋರ್ಟ್ ಮತ್ತು ಪೋರ್ಟ್ಗಳಲ್ಲಿ ಈ ಡ್ರಗ್ ಸಪ್ಲೈ ಆಗುತ್ತೆ ಅಂತ ಹೇಳಿ, ಇದಕ್ಕೆ ಸಂಬಂಧಪಟ್ಟಾಗಿ ಯಾವ ರೀತಿ ಸೂಚನೆ ಕೊಟ್ಟಿದ್ದಾರೆ ಸರ್? ಈಗಾಗಲೇ ಕಸ್ಟಮ್ಸ್ ಜೊತೆಗೆ ನಮ್ಮದು ನಿರಂತರವಾದಂಥ ಸಂಪರ್ಕ ಇದೆ. ಅಲ್ಲಿ
ಏರ್ಪೋರ್ಟಿನ ಒಂದು ಪೊಲೀಸ್ ಈಗಾಗಲೇ ಪ್ರತಿನಿತ್ಯ ಬರುವಂಥ ಪ್ರಮುಖವಾಗಿರುವಂಥ ಎಲ್ಲ ಒಂದು ವಿದೇಶದಿಂದ ಬರುವಂಥ ಎಲ್ಲ ಕಂಟೈನರ್ ಇದರ ಇತರನ್ನು ಕೂಡ ನಿರಂತರ ಚೆಕ್ ಮಾಡ್ತಾರೆ.